ಇವತ್ತು ನಮ್ಮ ಸೆಲೆಬ್ರಿಟಿ ಸೂಪರ್ ಸ್ಟಾರ್ ಅರ್ಚನಾ ಉಡುಪ ಅವರು ನಮಗೋಸ್ಕರ ಎಸ್ ಪಿ ಬಿ ಸರ್ ಅವರ ಒಂದು ಮುದ್ದಾದ ಹಾಡನ್ನ ಹಾಡ್ತಾ ಇದ್ದಾರೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನಮ್ಮನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಸೆಲೆಬ್ರಿಟಿ ಸೂಪರ್ ಸ್ಟಾರ್ ವಾಣಿ ಹರಿಕೃಷ್ಣ ಅವರು ನಮಗಾಗಿ ಒಂದು ಹಾಡನ್ನ ಹಾಡ್ತಾ ಇದ್ದಾರೆ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯ ಜೋಗುಳವ ಹಾಡಿನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆ
ವಿಶೇಷ ಸಂಚಿಕೆಯಲ್ಲಿ ನಮ್ಮ ಸೆಲೆಬ್ರಿಟಿ ಸೂಪರ್ ಸ್ಟಾರ್ ಚೈತ್ರ ಅವರು ಎಸ್ ಪಿ ಬಿ ಸರ್ ಅವರ ಒಂದು ಹಾಡನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಚಪ್ಪಾಳೆ. ನೀವು ಎಸ್ ಪಿ ಬಿ ಸರ್ನ ಯಾವಾಗ ಭೇಟಿಯಾಗಿತ್ತು? ಭೇಟಿ ಆಗೋದಕ್ಕಿಂತ ಮುಂಚೆ ನಾನು ಮೊದಲನೇ ಸಲ ಅವರ ಧ್ವನಿಯನ್ನ ಕೇಳಿದ್ದು. ಅವ್ರು ಫೋನ್ ಮಾಡಿದ್ರು ಮನೆಗೆ. ನಾನು ಅವರು ಒಂದು ಆಲ್ಬಮ್ ನಲ್ಲಿ ಬೇಂದ್ರೆ ಅವರ ಹಾಡುಗಳನ್ನ ಹಾಡಿ ರೆಕಾರ್ಡ್ ಮಾಡಿದ್ವಿ. ಆಗ ಕೂಡ ಭೇಟಿ ಆಗಿರ್ಲಿಲ್ಲ. ಅವರು ಅದರಲ್ಲಿ ನನ್ನ ಹಾಡನ್ನ ಕೇಳ್ಬಿಟ್ಟು, ದೇಹ ಒಂದು ದೇವವೀಣೆ ಅನ್ನುವಂತ ಒಂದು ಅದ್ಭುತವಾದ ಕವನ, ಅದಕ್ಕೆ ಅತ್ರಿಯವರು ತುಂಬಾ ಸೊಗಸಾದ ಸಂಗೀತ ನೀಡಿದ್ರು. ದೇಹ ಒಂದು ದೇವವೀಣೆ ನರ ನರವು ತಂತಿ ತಾನೆ ಅಂತ ತುಂಬಾ, ಹಗಲಿರುಳು ನುಡಿಯುತಿಹ ಉಸಿರಾಟವೇ ಗೀತ ಅದ ಬಾರಿಸೆ ನೀ ಪ್ರವೀಣೆ ತಾಯಿ ನಿನ್ನ ಕೈಗೆ ನಾನೇ ಒಪ್ಪಿಸಿಕೊಂಡಿಹೆನು ಬರಲಿ ಜೀವದ ಸಂಗೀತ ದೇಹ ಒಂದು ದೇವವೀಣೆ. ಈ ಹಾಡನ್ನ ನಾನು ಹಾಡಿದ್ದು ಆಲ್ಬಮ್ ರಿಲೀಸ್ ಆದ್ಮೇಲೆ
ಬಾಲು ಸರ್ ಕೇಳ್ಬಿಟ್ಟು ತುಂಬಾ ಅದನ್ನ ಮೆಚ್ಕೊಂಡು ನಮ್ಮ ಫ್ಯಾಮಿಲಿ ಫ್ರೆಂಡ್ ಓಬಾಯಿನವರು ಅಂತ ಅವರು ಬಾಲು ಸರ್ಗೆ ತುಂಬಾ ಕಾಸ ಕಾಸ ತುಂಬಾ ದೋಸ್ತು. ಅವ್ರ ಹತ್ರ ಅವ್ರ ಮನೆಗ್ ಬಂದಾಗ ನನ್ ಬಗ್ಗೆ ಮಾತನಾಡಿ ನನ್ ಅವ್ರ ಹತ್ರ ನನ್ ನಂಬರ್ ಇತ್ತು, ಫೋನ್ ಮಾಡಿಸಿದ್ರು. ನಾನು ಆ ಗಳಿಗೆ ಮರೆಯೋಕ್ ಸಾಧ್ಯನೇ ಇಲ್ಲ. ಫೋನ್ ತಗೊಂಡೆ, ಏನು ಹೇಳಿರ್ಲಿಲ್ಲ, ಯಾರೋ ಮಾತಾಡ್ಬೇಕಂತೆ ನಿನ್ ಹತ್ರ ಅಂತ ಕೊಟ್ರು ಫೋನು. ಫೋನ್ ತಗೊಂಡ ತಕ್ಷಣ ಹಲೋ ಅಂದ ತಕ್ಷಣ ಆ ಕಡೆಯಿಂದ ಇಷ್ಟು ದಪ್ಪನೆಯ ಒಂದು ಧ್ವನಿ ಹಲೋ ಅಂತ. ಅಮ್ಮ, ನನಗೆ ಆ ಧ್ವನಿ ಕೇಳೇ ಒಂಥರ ಯಾರದಪ್ಪ ಇದು ಧ್ವನಿ, ಇನ್ ಇಷ್ಟು ವೆಯ್ಟ್ ಇರುವಂತ ಧ್ವನಿ ಅಂತ. ನಾನಮ್ಮ ಯಾರು ಅಂದೆ. ನಾನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂದ್ರು. ನನಗೆ ಯಾರೋ ತಮಾಷೆ ಮಾಡ್ತಿದಾರ, ಇದು ನಿಜವಾಗ್ಲೂ, ನಾ ಏನ್ ನಡೀತೆ, ನಾನು ಫುಲ್ ಸೈಲೆಂಟ್ ಆಗೋದೆ. ಆಮೇಲೆ ಯಾಕಮ್ಮ ಅಂದ್ರು, ನನ್ ಗಳಗಳಗಳಗಳಗಳಗಳ ಅಂತ ಅಳಕ್ ಶುರು ಮಾಡ್ಬಿಟ್ಟೆ ನಾನು. ಅಯ್ಯೋ, ನಮ್ಗೆ ಇದು ನಿಜವಾಗ್ಲೂ ನಡೀತಿದ್ಯಾ ಅಂತ ಅನ್ಸ್ತಾ ಇತ್ತು. ಆಮೇಲೆ ಹಲೋ ಹಲೋ ಅಂದ್ರು. ಇಲ್ಲ, ನಂಗೆ ಮಾತಾಡಕ್ ಆಗ್ತಾ ಇಲ್ಲ ಅಂತಂದೆ. ಏನಮ್ಮ, ನಿನ್ನ ಅಳ್ಸೋದಕ್ಕ ಫೋನ್ ಮಾಡ್ದೆ ನಾನು ಅಂತಂದ್ರು. ಆಮೇಲೆ ಹೇಳಿದ್ರು, ಅವರು ನಾ ಭೂತೋ ನಾ ಭವಿಷ್ಯತಿ ಅಂತಾರಲ್ಲ, ಅವ್ರ ಥರ ಹಿಂದೆ ಯಾರೂ ಬಂದಿರಲಿಲ್ಲ, ಮುಂದೆ ಯಾರು ಬರೋದಕ್ಕೆ ಸಾಧ್ಯನೂ ಇಲ್ಲ. ಯಾರು ಯಾರೋ ಒಬ್ರು ಜೂನಿಯರ್ ಸಿಂಗರ್, ಅವ್ರಿಗೆ ಪರಿಚಯ ಕೂಡ ಇಲ್ಲದೆ ಇರೋರನ್ನ ಅವ್ರ ಹಾಡು ಮೆಚ್ಕೊಂಡು ಆ ನಂಬರ್ ಅವ್ರದ್ದು ಸಿಗತ್ತಾ ಅಂತ ಪ್ರಯತ್ನ ಪಟ್ಟು ಫೋನ್ ಮಾಡಿ ಮಾತಾಡಿ ಆ ಬೆನ್ತಟ್ಟುವಂಥ ಒಂದು ಕೆಲಸ ಮಾಡೋದಿದೆಯಲ್ಲ, ಅದು ಬಹುಶಃ ಯಾರು ಮಾಡಿರೋದು ನನಗೆ ಕೇಳೇ ಇಲ್ಲ ನಾನು. ಸೊ ಇದಾದ್ಮೇಲೆ ಅವ್ರು ಹೇಳಿದ್ರು, ತುಂಬ ಚೆನ್ನಾಗಿ ಹಾಡಿದ್ಯಾ ಅಂತೆಲ್ಲ ಹೇಳಿದ್ರು. ಆಮೇಲೆ ನನ್ನ ಜೊತೆ ಮುಂದಕ್ಕೂ ಕೂಡ ನೀನು ಬಹಳಷ್ಟು ಸಲ ಕಾರ್ಯಕ್ರಮಗಳಲ್ಲೆಲ್ಲ ಇನ್ ಮುಂದೆ ಹಾಡ್ತೀಯಾ ಅಂತಂದ್ರು. ಅದಕ್ ಮುಂಚೆ ನಾನು ನಂದಿ ಬೆಟ್ಟನ ಬಂದೀರ್ ಕಟ್ಟನ ಚುನ್ಚುನ್ ಕಟ್ಟೇನ ಕಣ್ಣಂಬಾಡಿ ಕಟ್ಟೇನ ಅವ್ರ ಜೊತೆ ಹಾಡಿದ್ದೆ ದಿಗ್ಗಜರು ಚಿತ್ರದಲ್ಲಿ. ಬಟ್ ಅವಾಗ್ಲೂ ನಾನು ಭೇಟಿ ಮಾಡಿರ್ಲಿಲ್ಲ, ಅವ್ರು ಯಾವಾಗ್ಲೂ ಬಂದು ಮಿಕ್ಸ್ ಮಾಡಿದ್ರು, ನಾನು ಯಾವಾಗ್ಲೂ ಮಿಕ್ಸ್ ಮಾಡಿದೆ. ಸೊ ಇದಾದ ನಂತರ ಒಂದು ತುಂಬಾ ಜನಪ್ರಿಯವಾದಂತಹ ಟಿ ವಿ ಬರುವಂತ ಸಂಗೀತದ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಹಲವಾರು ಹಾಡುಗಳನ್ನ ಹಾಡಿದೆ. ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿ ಅದು ಸುಮಾರು ದಿವಸಗಳ ಶೂಟಿಂಗು, ಬೇರೆ ಬೇರೆ ಸ್ಕೆಡ್ಯೂಲ್ ಇರುತ್ತೆ. ಅಲ್ಲಿ ಹೋಗಿ ಅಂದ್ರೆ ಒಂಥರ ಅವ್ರ ಜೊತೆ ಬಹಳಷ್ಟು ದಿನಗಳು ಒಟ್ಟಿಗೆ ಕಳೆದಿದ್ದು ಒಂದು ಸೌಭಾಗ್ಯ. ಆಮೇಲೆ ಅವರು ಪ್ರತಿ ಹಾಡನ್ನು ಅವರು ಡೆಡಿಕೇಶನ್ ಇಂದ ಹಾಡ್ತಿದ್ದ ರೀತಿ ಇರಬಹುದು. ಸಹಕಲಾವಿದ್ರು ಅವ್ರು, ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಏನಿರ್ಲಿ, ಅವರನ್ನ ನಡ್ಸ್ಕೊಳ್ತಿದ್ದಂತಹ ರೀತಿ ಇರ್ಬೋದು, ಇದೆಲ್ಲ ಪ್ರತಿಯೊಂದು ಅವ್ರು ಇಡೋಂಥ ಪ್ರತಿಯೊಂದು ಹೆಜ್ಜೆ, ಅವ್ರು ಆಡೋ ಪ್ರತಿಯೊಂದು ನುಡಿ ನನಗೆ ಒಂಥರ ಮಾರ್ಗದರ್ಶನ. ಆಮೇಲೆ ಅವರನ್ನ ನಾನು ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ನಾನು ನಿಮ್ಮನ್ನ ದೊಡ್ಡಪ್ಪ ಅಂತ ಕರಿಬಹುದಾ ಅಂತ ಕೇಳಿದೆ. ನಾನು ಯೂಶ್ವಲಿ ಅಷ್ಟು ಲಿಬರ್ಟಿ ತಗೊಳ್ಳಲ್ಲ, ಹೆದರಿಕೆ ಆಗತ್ತೆ ಅಂದರೆ ಅವ್ರು ಸ್ಟೇಚರಿಗೆ ಬೆಲೆ ಕೊಡಬೇಕಲ್ಲ. ಹೌದು, ಅವರು ಒಂದು ಗಳಿಗೆ ಎದೆ ಮೇಲೆ ಹಿಂಗೆ ಕೈ ಇಟ್ಕೊಂಡ್ರು, ನಾನು ಏನೋ ತಪ್ಪು ಮಾಡ್ಬಿಟ್ನ ಅಂತ ಭಯ ಆಯಿತು ನನಗೆ. ಆಮೇಲೆ ಯು ಹ್ಯಾವ್ ಟಚ್ ದ ರೈಟ್ ಕಾರ್ಡ್ ಅಮ್ಮ ಅಂತ ಹೇಳಿದ್ರು, ಸರಿಯಾದ ತಂತಿಯನ್ನು ಮೀಟಿದೆಯಾ ಅಂತಂದ್ರು. ಅದಾದ ನಂತರ ಅವ್ರು ಯಾವತ್ತೂ ಯಾವ ವೇದಿಕೆಯಲ್ಲೂ ನನ್ನನ್ನು ಹೆಸರಿಡಿದು ಕರೆದೇ ಇಲ್ಲ, ನನ್ನ ಮಾನಸ ಪುತ್ರಿ ಅಂತಾನೆ ನನ್ನನ್ನು ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ರು. ಇಂಥ ಅದ್ಭುತವಾದ ವ್ಯಕ್ತಿ ಇಷ್ಟು ಬೇಗ ಹೋಗ್ಬಿಟ್ರಲ್ಲ ಅಂದ್ರೆ, ಅವರು ಎಷ್ಟು ವರ್ಷ ನಾನಿದ್ದಷ್ಟು ವರ್ಷವೂ ಅವ್ರನ್ನ ನಮ್ ಜೊತೆ ಇರ್ಬೇಕಿತ್ತು ಅನ್ನೋ ಒಂದು ಅದು ದುರಾಸೆ ಅಂತಾನೆ ಹೇಳ್ಬೇಕು ನಾವು. ದುರಾಸೆ ಇತ್ತು ಅವ್ರು ಇರ್ಲಿ ಅನ್ನೋದು. ಅವ್ರನ್ನ ನಾನು ಬಾಯಿ ತುಂಬಾ ದೊಡ್ಡಪ್ಪ ಅಂತ ಕರೀತಿದ್ದೆ, ಅವರು ಮಗಳೇ ಮಗಳೇ ಅಂತ ಕರೀತಿದ್ರು. ಅವರಿಗೆ ಸ್ವೀಟ್ಸ್ ಇಷ್ಟ ಅಂತ ನಾನು ಸ್ವೀಟ್ಸ್ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೆ ಕಾರ್ಯಕ್ರಮಗಳಿಗೆ ಹೋಗುವಾಗ, ಅದನ್ನ ತಿಂದು ಖುಷಿ ಪಡ್ತಾ ಇದ್ರು. ಪ್ರತಿ ವರ್ಷ ನನ್ನ ಹುಟ್ಟಿದಹಬ್ಬದ ದಿವಸ ಒಂದು ಫೋನ್ ಮಾಡೋರು, ಇಲ್ಲ ಒಂದು ವಾಯ್ಸ್ ನೋಟ್ ಕಳಿಸೋರು, ಒಂದು ಶ್ಲೋಕ ಹೇಳ್ಬಿಟ್ಟು, ತಾಯಿ ನಿನಗೆ ಒಳ್ಳೇದಾಗ್ಲಮ್ಮ, ನಿನ್ನ ದೇವರು ಸುಖವಾಗಿಟ್ಟಿರ್ಲಿ ಅಂತ. ಅವ್ರು ಎಲ್ಲಿರ್ತಾರೋ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಅಷ್ಟೇ ನಾನು ಬೇಡ್ಕೊಳ್ಳೋದು. ಥ್ಯಾಂಕ್ ಯು ಅರ್ಚನಾ, ಶೇರ್ ಮಾಡ್ಕೊಂಡಿದ್ದೀಗ ನಮ್ಮ ಜೊತೆ. ಥ್ಯಾಂಕ್ ಯು. ಸೊ ಇವಾಗ ಅವ್ರು ಅಪ್ಪ ಅಂದ್ರೆ ಅವ್ರು ಹಾಡಿರೋ ಹಾಡುಗಳಿಗೆ ಲೆಕ್ಕನೇ ಇಲ್ಲ. ಅದರಲ್ಲಿ ನೀವು ಒಂದನ್ ಪಿಕ್ ಮಾಡ್ಬೇಕು ಅಂದ್ರೆ ಯಾವ್ದು ಪಿಕ್ ಮಾಡ್ತೀರಾ? ಇದು ತುಂಬಾ ಕಷ್ಟ ಕಷ್ಟ ಗೊತ್ತು ನನಗೆ, ಎಲ್ಲ ಹಾಡುಗಳು ನನ್ನ ಹೃದಯಕ್ಕೆ ಹತ್ರ. ಆದ್ರೆ ಬಾಲು ಸರ್ ಅಂದ ತಕ್ಷಣ ಒಂದ್ ಮೂರ್ನಾಲ್ಕು ಹಾಡುಗಳು ತಕ್ಷಣ ನನ್ಗೆ ಬರುತ್ತೆ. ಅದರಲ್ಲಿ ನಾನು ತುಂಬಾ ಇಷ್ಟ ಪಡುವಂಥದ್ದು ಆಕಾಶದೀಪವು ನೀನು,
ನಿಮ್ಮ ಕಂಡಾಗ ಸಂತೋಷವೇ, ಆ ನೋಟದಲ್ಲಿ ಇದವೇನು ಮರೆಯಾದಾಗನುವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ, ಥ್ಯಾಂಕ್ ಯು. ಒನ್ ಆಫ್ ಮೈ ಫೇವರೆಟ್ ಸಾಂಗ್ಸ್ ಇದು. ಥ್ಯಾಂಕ್ ಯು ಸೋ ಮಚ್ ಅದನ್ನ ಹಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. Woo!